ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶ್ರೀ ದಿವಾಕರ್ ದಾಸ್ ಮತ್ತು ಜಯಂತಿ ದಾಸ್ ದಂಪತಿಗಳ ಪುತ್ರಿಯಾಗಿ ದಿನಾಂಕ 6/3/1997 ಬಂಟ್ವಾಳ ತಾಲೂಕಿನ ಕಾವಳಮೋಡೂರು ಗ್ರಾಮದ ಕಲಾಶ್ರುತಿಯ ಮನೆಯಲ್ಲಿ ಜನಿಸಿದ ಶ್ರುತಿ ದಾಸ್ ಕಲೆಯ ಬಲದಿಂದ ಹೊಂಬೆಳಕ ಚೆಲ್ಲುತ್ತಿರುವ ಬಹುಮುಖ ಪ್ರತಿಭೆ. ಸಾಂಸ್ಕೃತಿಕ ಚಟುವಟಿಕೆಗಳಾದ ಯಕ್ಷಗಾನ, ಭರತನಾಟ್ಯ, ಸಮಕಾಲೀನ ನೃತ್ಯ, ಜಾನಪದ ನೃತ್ಯ, ಚಲನಚಿತ್ರ ನೃತ್ಯ, ಛದ್ಮವೇಷ, ಪ್ರಬಂಧ ರಚನೆ, ಭಾಷಣ, ಲೇಖನ ಬರಹ, ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಅಪಾರ ಆಸಕ್ತಿ ಹೊಂದಿರುವ ಇವರು ಮಂಗಳೂರಿನ ದೇರಳಕಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಷನ್ ಇಲ್ಲಿ ಪತ್ರಿಕೋದ್ಯಮ ವಿಭಾಗದಲ್ಲಿ ಪದವಿ ಮತ್ತು ಸ್ನಾತಕೋತ್ತರ ಪದವಿಯನ್ನು ಪಡೆದಿರುತ್ತಾರೆ. ಯಕ್ಷಗಾನ ಕೌಟುಂಬಿಕ ನೆಲೆಯಲ್ಲಿ ದಕ್ಕಿದ ಕಲೆ, ಏಕೆಂದರೆ ಶ್ರುತಿ ಇವರ ತಂದೆ ಶ್ರೀ ದಿವಾಕರ್ ದಾಸ್ ತೆಂಕುತಿಟ್ಟಿನ ನುರಿತ ಯಕ್ಷಗಾನ ಕಲಾವಿದರು. ಬಾಲ್ಯದಲ್ಲಿ ತಂದೆಯಿಂದ ಬಳುವಳಿಯಾಗಿ ಬಂದ ಯಕ್ಷಕಲೆಯನ್ನು ತಂದೆಯಿಂದಲೇ ಅತ್ಯಂತ ಒಲವಿನಿಂದ ಮೈಗೂಡಿಸಿಕೊಂಡು ಬೆಳೆಸುತ್ತಾ ಬೆಳೆದವರು. ನಂತರ ಗುರುಗಳಾದ ಪ್ರಸಿದ್ಧ ಯಕ್ಷಗಾನ ಕಲಾವಿದರು ಕೊಳ್ಳಿಯೂರು ರಾಮಚಂದ್ರ ರಾವ್ ಇವರಿಂದ ಲಾಸ್ಯದ ಮಟ್ಟುಗಳನ್ನು ಕಲಿತರೆ ಯೋಗೀಶ್ ಆಚಾರ್ಯ, ಸತೀಶ್ ಕಾರ್ಕಳ, ಅರುಣ್ ಭಟ್, ಚೈತ್ರಾ ರಾವ್ ಇವರಿಂದ ಮುಮ್ಮೇಳದ ಸರ್ವ ಮಟ್ಟುಗಳನ್ನು ಕಲಿತಿರುತ್ತಾರೆ. ಭರತನಾಟ್ಯವನ್ನು ಗುರುಗಳಾದ ಸ್ವಾತಿ ಕಿರಣ್, ಪೃಥ್ವಿ ಕಿರಣ್ ಇವರಿಂದ ಕಲಿತು ಜಾನಪದ ನೃತ್ಯವನ್ನು ಪ್ರತಿಮಾ ಅಂಜನ್ ಇವರಿಂದ ಕರಗತ ಮಾಡಿಕೊಂಡಿರುತ್ತಾರೆ. ಬಾಂಗ್ಲಾದೇಶ, ದೆಹಲಿ, ಮುಂಬೈ, ಪುಣೆ, ಬೆಂಗಳೂರು, ಮೈಸೂರು ದಸರಾ ಸೇರಿದಂತೆ ಸುಮಾರು 2000 ಹೆಚ್ಚಿನ ವೇದಿಕೆಯಲ್ಲಿ ಯಕ್ಷಗಾನ ಹಾಗೂ ನೃತ್ಯ ಪ್ರದರ್ಶನಗಳಲ್ಲಿ ಪಾಲು ಪಡೆದ ಕೀರ್ತಿ ಇವರದು. ಶ್ರುತಿ ದಾಸ್ ಇವರ ಕಲಾ ಪ್ರೌಢಿಮೆಯನ್ನು ಗುರುತಿಸಿ ಹಲವಾರು ಸಂಘ ಸಂಸ್ಥೆಗಳು ಪ್ರಶಸ್ತಿಗಳಿಂದ ಪುರಸ್ಕರಿಸಿವೆ. ದೆಹಲಿಯಲ್ಲಿ ನಡೆದ ಆಫ್ರಿಕಾ ಶೃಂಗಸಭೆಯಲ್ಲಿ ಶೃಂಗಬಿಂದು ಪ್ರಶಸ್ತಿ, ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಿರಿಗನ್ನಡಂ ರಾಷ್ಟ್ರೀಯ ನೃತ್ಯ ಕಲಾರತ್ನ ಪ್ರಶಸ್ತಿ ಎಂಬ ರಾಷ್ಟ್ರಮಟ್ಟದ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಹಾಗೆಯೇ ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಚಿಗುರು 2013 ಪ್ರಶಸ್ತಿ, ಕರ್ನಾಟಕ ಪ್ರತಿಭಾರತ್ನ ಪ್ರಶಸ್ತಿ, ಉತ್ತಮ ಯಕ್ಷನಟಿ ಪ್ರಶಸ್ತಿ, ರಾರಾಸಂ ಪುರಸ್ಕಾರ, ಹುಟ್ಟೂರ ಸನ್ಮಾನ, ಮಡಿಲು ಪ್ರಶಸ್ತಿ, ಗೈಡ್ಸ್ನಲ್ಲಿ ರಾಷ್ಟ್ರಪತಿ ಪುರಸ್ಕಾರ, ವಿಜ್ಞಾನ ಪ್ರತಿಭಾ ಪುರಸ್ಕಾರ ಸೇರಿದಂತೆ ಸುಮಾರು 400 ಹೆಚ್ಚು ಶಾಲೆ ಶುಭ ಸಮಾರಂಭಗಳಲ್ಲಿ ಸನ್ಮಾನ ಹಾಗೂ ಹಳ್ಳಿಯಿಂದ ದಿಲ್ಲಿಯವರೆಗೆ ಮಾಡಿದ ಸಾಧನೆಗಾಗಿ ಹಲವಾರು ಕಡೆ ಸನ್ಮಾನ ಪುರಸ್ಕಾರಗಳು ದೊರೆತಿದ್ದು ಪ್ರಸ್ತುತವಾಗಿ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಕಾರ್ಯನಿರತರಾಗಿರುತ್ತಾರೆ. ಚಿಗುರೊಡೆಯುತ್ತಿರುವ ಹಲವಾರು ಪ್ರತಿಭೆಗಳನ್ನು ಬೆಳೆಸುತ್ತಾ ಬಹುಮುಖ ಪ್ರತಿಭೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಇವರು ಇಂದಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ತೀರ್ಪುಗಾರರಾಗಿ ಉಪಸ್ಥಿತರಿರುವುದು ನಮ್ಮೆಲ್ಲರ ಹೆಮ್ಮೆ. ಮೇಡಮ್, ತಮಗೆ